ಹಾಯ್ ಹಲೋ ಸ್ನೇಹಿತರೆ, ಇನ್ನೇನು ಅಧಿಕ ಮಾಸ ಮುಗಿಯಲು ಬರ್ತಾ ಇದೆ. ಈ ಅಕ್ಟೋಬರ್ 17ರಿಂದ ನವರಾತ್ರಿಯ ಸಂಭ್ರಮ ಸಡಗರ ನಮ್ಮ ದೇಶದಲ್ಲಿ ಶುರುವಾಗ್ತಾ ಇದೆ. ಭಕ್ತರು ಈಗಿನಿಂದಲೇ ಆ ನವರಾತ್ರಿಯ ತಯಾರಿಯನ್ನ ಆರಂಭ ಮಾಡಿಕೊಂಡ್ಬಿಟ್ಟಿದ್ದಾರೆ. ಇನ್ನು ಜಗನ್ಮಾತೆಯಾದ ದುರ್ಗೆಯನ್ನ ಈ ನವರಾತ್ರಿಯಲ್ಲಿ ನವವಿಧ ಭಕ್ತಿಯಲ್ಲಿ ಆಕೆಯನ್ನ ಪೂಜಿಸಿಕೊಂಡು ಪ್ರಾರ್ಥಿಸಿಕೊಳ್ಳಲು ಒಂದು ಪ್ರಶಸ್ತವಾದ ಸಮಯ ಈ ನವರಾತ್ರಿಯ ದಿನಗಳು. ಜಗನ್ಮಾತೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು, ಆಕೆಯ ಸಂಪೂರ್ಣ ಕೃಪಾ ಕಟಾಕ್ಷ ನಮ್ಮ ಮೇಲೆ ಆಗುತ್ತದೆ. ಇನ್ನು ಈ ನವರಾತ್ರಿಯ ದಿನ ನಾವು ಕೆಲವೊಂದು ಆಚಾರ ವಿಚಾರಗಳನ್ನ ಹಾಗೂ ಅವರವರ ಮನೆಗೆ ತಕ್ಕಂತಹ ಪದ್ಧತಿಗಳನ್ನ ಅವಲಂಬಿಸಿಕೊಳ್ಳುತ್ತಾ ಆ ಜಗನ್ಮಾತೆಯನ್ನ ಪೂಜಿಸಿಕೊಳ್ಳುವುದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ. 9 ದಿನ 9 ವಿಧದಲ್ಲಿ ಆಕೆಯನ್ನ ಪೂಜಿಸಿಕೊಳ್ಳುವುದು ಅನಾದಿ ಕಾಲದಿಂದಲೂ ಮಾಡುತ್ತಾ ಬಂದಿರುವಂತಹ ಒಂದು ಪದ್ಧತಿ. ನವರಾತ್ರಿಯಲ್ಲಿ ನವ ವಿಧದಲ್ಲಿ ವಸ್ತ್ರಗಳನ್ನ ತೊಡಿಸುತ್ತಾ ಆ ಜಗನ್ಮಾತೆಯನ್ನ ಒಲಿಸಿಕೊಳ್ಳುವುದು, ಹಾಗೆಯೇ ನವ ವಿಧದ ನೈವೇದ್ಯಗಳನ್ನ ಸಮರ್ಪಿಸಿಕೊಳ್ಳುತ್ತಾ ಆಕೆಯನ್ನ ಪೂಜಿಸಿಕೊಳ್ಳುವುದು, ಹಾಗೆಯೇ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯನ್ನ ಪ್ರಾರ್ಥಿಸಲು ನವ ವಿಧ ಭಕ್ತಿಯಿಂದ ಆಕೆಯನ್ನ ಪ್ರಾರ್ಥಿಸಿಕೊಳ್ಳುವುದು ನಮ್ಮಲ್ಲಿ ರೂಢಿಯಲ್ಲಿದೆ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿಯಾಗಿ ಆ ಜಗನ್ಮಾತೆ ನಮ್ಮೆಲ್ಲರಿಗೆ ದರ್ಶನ ನೀಡುತ್ತಾಳೆ. ದುಷ್ಟ ಶಿಕ್ಷಣಕ್ಕಾಗಿ, ಶಿಷ್ಟ ರಕ್ಷಣೆಗಾಗಿ ಆ ಜಗನ್ಮಾತೆ ನವರಾತ್ರಿಯ ದಿನಗಳಲ್ಲಿ ನಮ್ಮ ಭೂಲೋಕದಲ್ಲಿ ಸಂಚಾರ ಮಾಡ್ತಾಳೆ. ಭೂಲೋಕದಲ್ಲಿ ಸಂಚಾರ ಮಾಡುವುದೇ ಅಲ್ಲದೆ ಜನರ ಮನದಲ್ಲಿ ಮನೆಗಳಲ್ಲಿ ಬಂದು ನೆಲೆಸ್ತಾಳೆ. ಆದ್ದರಿಂದ ಆ ದಿನ ನಾವು ಆಕೆಗೆ ಶುದ್ಧ ತುಪ್ಪವನ್ನ ನೈವೇದ್ಯವಾಗಿ ಸಮರ್ಪಿಸಿಕೊಳ್ಬೇಕು. ಯಾಕೆ ಅಂತೀರಾ? ಆರೋಗ್ಯವೇ ಮಹಾಭಾಗ್ಯ ಎಂದಿದ್ದಾರೆ ಹಿರಿಯರು. ಕಾಯಿಲೆಗಳಿಂದ ರೋಗ ರುಜಿನಗಳಿಂದ ಬಳಲುವ ಮನುಷ್ಯರು ಈ ಶೈಲಪುತ್ರಿಗೆ ತುಪ್ಪವನ್ನ ಸಮರ್ಪಿಸಿಕೊಂಡ್ರೆ ಸಾಕು, ರೋಗ ರುಜಿನಗಳಿಂದ ದೂರ ಇರಬಹುದು. ಇನ್ನು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿಯಾಗಿ ಆಕೆ ದರ್ಶನ ನೀಡ್ತಾಳೆ. ಆ ದಿನ ನಾವು ಮುಖ್ಯವಾಗಿ ಆಕೆಯ ಭಕ್ತರು ಆಕೆಯನ್ನ ಸಕ್ಕರೆಯಿಂದ ಪೂಜಿಸಿಕೊಂಡ್ರೆ, ಅಂದ್ರೆ ಸಕ್ಕರೆಯನ್ನ ಸಮರ್ಪಿಸಿ ಪೂಜಿಸಿಕೊಂಡ್ರೆ ಆಯುಷ್ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು. ಇನ್ನು ಮೂರನೇ ದಿನ ಚಂದ್ರಘಂಟಾ ದೇವಿಯಾಗಿ ನಮ್ಗೆ ದರ್ಶನ ಕೊಡ್ತಾಳೆ ಆ ಜಗನ್ಮಾತೆ. ಆ ಜಗನ್ಮಾತೆ ಸಮಸ್ತ ಜನರ ಕಷ್ಟ ಸುಖಗಳನ್ನ ನೋಡುವಾಕೆ. ಆ ದಿನ ಆಕೆಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಸಮರ್ಪಿಸಿಕೊಂಡ್ರೆ ಸಾಕು, ಆಕೆ ನಮ್ಗೆ ಸುಖವನ್ನ ನೀಡುವಂತವಳು. ಸಾಧ್ಯವಾದಷ್ಟು ದಾನ ಧರ್ಮಾದಿಗಳಿಗೆ ಈ ನವರಾತ್ರಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ. ಬ್ರಾಹ್ಮಣರಿಗೆ ಹಾಲಿನ ಉತ್ಪನ್ನಗಳನ್ನ ದಾನ ಮಾಡೋದ್ರಿಂದ ಸುಖ ಪ್ರಾಪ್ತಿಯಾಗುತ್ತೆ. ಇನ್ನು ನಾಲ್ಕನೇ ದಿನ ಕೂಷ್ಮಾಂಡಾ ದೇವಿಯಾಗಿ ಆಕೆಯನ್ನ ಪೂಜಿಸಿಕೊಳ್ಳುತ್ತೇವೆ. ಆ ದಿನ ಮಾಲ್ಪೋವಾವನ್ನ ಅರ್ಪಿಸಿಕೊಳ್ಳಬೇಕು, ಹಾಗೆ ಅದನ್ನ ಸಮರ್ಪಿಸಿ ಪೂಜೆ ಮಾಡಿಸಿಕೊಳ್ಳೋದ್ರಿಂದ ಬುದ್ಧಿ ವೃದ್ಧಿಯಾಗುತ್ತೆ. ಐದನೇ ದಿನ ಸ್ಕಂದ ಮಾತಾ ದೇವಿಯಾಗಿ ಆಕೆ ನಮಗೆ ದರ್ಶನ ನೀಡ್ತಾಳೆ. ಆ ದಿನ ಬಾಳೆಹಣ್ಣಿನ ನೈವೇದ್ಯವನ್ನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ. ಇನ್ನು ಆರನೇ ದಿನ ಕಾತ್ಯಾಯನಿ ದೇವಿಯಾಗಿ ಆಕೆ ನಮಗೆ ದರ್ಶನ ನೀಡ್ತಾಳೆ. ಆ ದಿನ ನಾವು ಜೇನುತುಪ್ಪದಿಂದ ಮಾಡಿರುವಂತಹ ಸಿಹಿಯನ್ನ ಪಂಚಾಮೃತವನ್ನ ಆಕೆಗೆ ಸಮರ್ಪಿಸಿಕೊಳ್ಳೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ನೆಲೆಸುತ್ತದೆ. ಇನ್ನು ಏಳನೇ ದಿನ ಕಾಳರಾತ್ರಿ ಸ್ವರೂಪ ದುರ್ಗೆ ಸ್ವರೂಪವನ್ನ ನಾವು ಪೂಜಿಸುತ್ತೇವೆ. ದುರ್ಗೆಗೆ ಬೆಲ್ಲ ಮತ್ತು ಒಣ ಹಣ್ಣುಗಳನ್ನ ಸಮರ್ಪಿಸಿಕೊಂಡು ಪೂಜಿಸಿಕೊಂಡ್ರೆ ಸಾಕು, ದುಃಖಗಳು ನಮ್ಮಿಂದ ದೂರ ಮಾಡುವಂತೆ ಮಾಡ್ತಾಳೆ, ದುರ್ಗತಿಯನ್ನ ನಾಶ ಮಾಡ್ತಾಳೆ. ಇನ್ನು ಎಂಟನೇ ದಿನ ಮಹಾಗೌರಿ. ಮಹಾಗೌರಿಯಾಗಿ ಕಾಣಿಸಿಕೊಳ್ಳುವ ಜಗನ್ಮಾತೆ ತೆಂಗಿನಕಾಯಿಯನ್ನ ಆಕೆಗೆ ಸಮರ್ಪಿಸಿಕೊಂಡ್ರೆ ಸಾಕು, ಮನೆಯಲ್ಲಿ ಸಂತಾನ ಭಾಗ್ಯ ಸಮೃದ್ಧಿ ನೆಲೆಸುತ್ತದೆ. ಇನ್ನು ನವರಾತ್ರಿಯ ಕೊನೆಯ ದಿನ ಒಂಬತ್ತನೇ ದಿನ ಸಿದ್ಧಧಾತ್ರ ದೇವಿ ಎಂದು ಆಕೆಯನ್ನ ಪೂಜಿಸಿಕೊಳ್ತೇವೆ. ಸಿದ್ಧಿಧಾತ್ರಿ ಅಂದ್ರೆ ಸಮಸ್ತ ಧಾತ್ರಿಗೆ ಸಿದ್ಧಿಯನ್ನ ನೀಡುವಂತಹ ಆಕೆ. ಆಕೆಗೆ ಎಳ್ಳಿನಿಂದ ಮಾಡಿರುವಂತಹ ಯಾವುದೇ ಪದಾರ್ಥಗಳನ್ನ ಸಮರ್ಪಿಸಿಕೊಟ್ರೆ ಸಾಕು, ಅಹಿತಕರವಾದಂತಹ ಭಯ ಭ್ರಾಂತಿಗಳು ಅನವಸರವಾದಂತಹ ದುಃಖ ದುಮ್ಮಾನಗಳು ದೂರವಾಗುತ್ತವೆ. ಹೀಗೆ ನವರಾತ್ರಿಯಲ್ಲಿ ನವ ವಿಧವಾಗಿ ಭಕ್ಷ ಭೋಜ್ಯಗಳನ್ನ ಮಾಡಿ ಆ ಜಗನ್ಮಾತೆಗೆ ನಾವು ಸಮರ್ಪಿಸಿ ಪ್ರಸಾದ ರೂಪದಲ್ಲಿ ಅದನ್ನ ನಾವು ಸ್ವೀಕರಿಸೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರ ಹೋಗಿ ಮನೆಯಲ್ಲಿ ಅಲ್ಲ ಮನದಲ್ಲಿ ಕೂಡ ದುಃಖ ದುಮ್ಮಾನಗಳು ದೂರ ಸರಿದು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಪ್ರಾಪ್ತಿಯಾಗುತ್ತದೆ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.